ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಕೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶಿವಣ್ಣನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಭೈರತಿ ರಣ್ಗಲ್ಲು ಸೊ ಸಿನಿಮಾದ ಮೊದಲನೇ ಟೀಸರ್ ರಿಲೀಸ್ ಆಗಿದೆ ಸೊ ಹೇಗಿದೆ ಅಂತ ಮಾತಾಡುವ ಸೊ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಭೈರತಿ ರಣ್ಗಲ್ಲು ಈ ಸಿನಿಮಾವನ್ನ ನರ್ತನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾದ ನಿರ್ಮಾಣವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಮಫ್ತಿಯ ಪ್ರೀಕ್ವೆಲ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಮಫ್ತಿ ಸಿನಿಮಾ ಬಂದಾಗ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಹಾಗೂ ಮುರಳಿ ಅವರು ಅಭಿನಯದ ಈ ಮಫ್ತಿ ಸಿನಿಮಾ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿ ಮತ್ತೊಂದು ಪ್ರೀಕ್ವೆಲ್ ತನಕ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಶಿವಣ್ಣ ಅವರು ಆ ಸಿನಿಮಾದಲ್ಲಿ ಭೈರತಿ ರನ್ಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದರು ಬಟ್ ಭೈರತಿ ರನ್ಗಲ್ ಅನ್ನೋ ಸಿನಿಮಾ ಆಗಿದ್ದೆ ಜನಗಳ ಪ್ರೀತಿ ಆ ಪ್ರೀತಿಯಿಂದ ಇವತ್ತು ಬೈರತ್ತಿ ರನ್ಗಳಂತ ಸಿನಿಮಾ ಆಗಿದೆ ಮುಫ್ತಿಯ ಪ್ರಿಕ್ವೆಲ್ ಈ ಸಿನಿಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಸಿನಿಮಾ ನವೆಂಬರ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕನ್ನಡಿಗರು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಟೀಸರ್ ಕಡೆ ಬರ್ತೀನಿ ಸೊ ಸಿನಿಮಾದ ಟೀಸರ್ ತುಂಬ ಚಿಕ್ಕ ಇದೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನೋಡಬೇಕಾದ್ರೆ ಗೊತ್ತೇ ಆಗೋದಿಲ್ಲ ಸೊ ಒಂದು ವಾಟ್ಸಪ್ ಸ್ಟೇಟಸ್ ನೋಡ್ದಂಗೆ ಆಗತ್ತೆ ಬಟ್ ಸಿನಿಮಾದ ಟೀಸರ್ನಲ್ಲಿ ಅಷ್ಟು ಹಿಂಟ್ಗಳನ್ನು ಬಿಟ್ಟು ಕೊಟ್ಟಿಲ್ಲ ಬಟ್ ಗೊತ್ತಾಗತ್ತೆ ಎಡಿಟ್ನಲ್ಲಿ ಮ್ಯೂಸಿಕ್ನಲ್ಲಿ ಹಾಗೆಯೇ ಶಿವಣ್ಣನ ಆ ರೌದ್ರತನವನ್ನು ಮತ್ತು ವಕೀಲನಾಗಿ ಕಾಣಿಸ್ಕೊಂದು ಕ್ಯಾರೆಕ್ಟರ್ ಸೊ ಸಿನಿಮಾದ ಈ ಫೋಟೋ ನೋಡಿದಾಗ ನಮಗನ್ಸುತ್ತೆ ಶಿವಣ್ಣನಲ್ಲಿ ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಅಂದರೆ ಅವರ ಬಾಲ್ಯ ದಿನಗಳು ಕೂಡ ಇದರಲ್ಲಿ ತಗೊಂಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಬಟ್ ಈಗ ನೋಡಿದಾಗ ಅದಕ್ಕೊಂದು ಕಾರಣ ಇರುತ್ತೆ ಸೊ ಶಿವಣ್ಣ ಯಾಕೆ ಅಷ್ಟೊಂದು ರೌದ್ರತನಕ್ಕೆ ಕಾಲಿಟ್ಟರು ಅನ್ನೋದಕ್ಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಈ ಸಿನಿಮಾದಲ್ಲಿ ವಕೀಲನಾಗಿ ಕೂಡ ಶಿವಣ್ಣ ಅವರು ಕಾಣಿಸ್ಕೊಂಡಿದ್ದಾರೆ ಸೊ ಹಾಗಾದರೆ ಕತೆ ಹೇಗಿರಬಹುದು ಅಂತ ತಲೆಯಲ್ಲಿ ಊಹೆ ಊಹೆಗಳು ಓಡಾಡ್ತಾನೆ ಇರತ್ತೆ ಇನ್ನು ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರು ಶಿವಣ್ಣ ಅವರಿಗೆ ನಾಯಕಿನ ಅಥವಾ ಮತ್ತೊಂದು ಕ್ಯಾರೆಕ್ಟರ್ ಇದೆಯಾ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಎಕ್ಸ್ಪೆಷಲಿ ಭಗೀರಾ ಮೀಟ್ಸ್ ಭೈರತಿ ರಂಗಲ್ ಅನ್ನೋದು ವಿಡಿಯೋ ರಿಲೀಸ್ ಆಗುತ್ತೆ ಸೊ ಅದನ್ನೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋ ಕಡೆ ಬರ್ತೀನಿ ಇನ್ನು ಛಾಯಾ ಸಿಂಗ್ ಅವರ ಗಂಡನ ಕೊಲೆ ಆಗಿರುತ್ತೆ ಸೊ ಅಲ್ಲಿ ಸೊ ಹೇಗಾಯಿತು ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಬಹುದು ಅಂತ ನನ್ನ ಪ್ರಕಾರ ಈ ಪ್ರೀಕ್ವೆಲ್ನಲ್ಲಿ ಇನ್ನು ಈ ಸಿನಿಮಾದಲ್ಲಿ ಎದ್ದು ಕಾಣ್ತಾ ಇರೋದು ರವಿ ಬಸ್ರೂರ್ ಅವರ ಬಿ ಜಿ ಎಮ್ ಅದೊಂದು ಟೈಟಲ್ ಟ್ರ್ಯಾಕ್ ಕೇಳಿದಾರೆ ಅನ್ಸುತ್ತೆ ಇತಿಹಾಸವೇ ಅಂತ ಸಾಂಗು ಅದ್ಭುತವಾಗಿದೆ ಬೈರುತ್ತೆ ನನ್ನ ಕಲ್ಲಿ ಸೊ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರವಿ ಬಸ್ರೂರ್ ಕಡೆ ಇದೆ ಹೇಳಲಿಕ್ಕಿಲ್ಲ ಆಗಲೇ ನೋಡಾಗಿದೆ ನೋಡೋದು ಬಾಕಿ ಇದೆ ಇನ್ನು ಈ ಸಿನಿಮಾದ ಎಡಿಟರ್ ಆಕಾಶ್ ಹಿರೇಮಠ್ ಅವರ ಎಡಿಟಿಂಗ್ ಅದ್ಭುತವಾಗಿ ಬಂದಿದೆ ಆ ಕಲರ್ ಗ್ರೇಡಿಂಗ್ ಮತ್ತು ಇಲ್ಲಿ ಇರುವಂತಹ ಕ್ಯಾರೆಕ್ಟರ್ಗಳನ್ನು ಸ್ವಲ್ಪ ಡೆವಲಪ್ ಮಾಡಿರುವಂಥದ್ದು ಮುಫ್ತಿಯ ಹಿಂದಿನ ಕತೆ ಏನೇನಾಯಿತು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾನಂತೂ ಕಾಯ್ತಾಯಿದ್ದೀನಿ ಸೊ ನೀವು ವೇಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಸಿನಿಮಾದ ಟ್ರೈಲರ್ ಒಂದು ಬಾಕಿ ಇದೆ ಸೊ ನನ್ನ ಪ್ರಕಾರ ನವೆಂಬರ್ ಐದನೇ ತಾರೀಕು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಬಹುದು ನಮ್ಮ ನಿಮ್ಮ ಭೇಟಿ ನವೆಂಬರ್ ಹದಿನೈದಕ್ಕೆ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ ನಮಸ್ಕಾರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ